ಸ್ನೇಹಿತರೆ ಇವತ್ತಿನ ನೋಡಿದಲ್ಲಿ ಆಹಾರ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ ಕತೆಗರ ಆತ ಇವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಮೊದ್ಲದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ವೀಕ್ಷಕರೇ ಅದೆಷ್ಟು ಸರಿಲಿಕ್ಕೆ ರಾತ್ ಏನು ಎಂತ ಹೇಳಿದ್ರೆ ಸಂಪೂರ್ಣ ತಿಳ್ಸಿಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಐದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಖಾಲಿರತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಏಳ್ನೂರಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ನೋಡಿ ಸ್ನೇಹಿತರೆ ಈ ಒಂದು ಪೋಸ್ಟ್ ಗೆ ಜಸ್ಟ್ ನೀವು ಹದಿನೈದು ಪಾಸ್ ಆಗಿರಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರಾತ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆದವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಮತ್ತೆ ಯಾವುದೇ ಡಿಗ್ರಿ ಪಾಸ್ ಆದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸನಿ ಎಷ್ಟು ಇರತ್ತೆ ಯಾವ ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನೇ ಟು ಚಾನರ್ಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನತನಕ ನೋಡಿ ಮತ್ತಿನ್ನೋರ್ಗೆ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಂಡು ನಾವು ಹಾಕೋಲ್ಲ ಹೊಸ ಹೊಸ ಅಪ್ಲಿಯವ್ರಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾದ ತಿಳಿಸ್ಕೊಡ್ತೇವೆ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಪ್ಲಿಕೇಶನ್ ನೀವೇನಾದ್ರು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತದಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಫ್ ಸಿ ಐ ಜೀವನಿಗೆ ಭೇಟಿ ಹಿಡ್ಕೊಂಡು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇದನ್ನ ಯಾವ ರೀತಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕಿಂತ ಮೊದಲು ಇಲ್ಲಿ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೇವೆ ಅಲ್ಲಿ ಲಿಂಕ್ ಆಗಿ ಕ್ಲಿಕ್ ಮಾಡ್ಕೊಂಡು ಇದೇ ಒಂದು ವೆಬ್ಸೈಟ್ ಗೆ ಬಂದು ಅರ್ಜಿಯನ್ನು ಸಲ್ಲಿಸಿ ಇದು ಕೇಂದ್ರ ಸರ್ಕಾರ ಒಂದು ವೆಬ್ಸೈಟ್ ಆಗಿರತ್ತೆ ಆಫೀಸಿಯಲ್ ವೆಬ್ಸೈಟ್ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ನೋಡಿ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಭಾರತೀಯ ಆಹಾರ ಇಲಾಖೆಯಲ್ಲಿ ಕಲ್ಲಿರೋ ಪೋಸ್ಟ್ ಮತ್ತು ಇಲ್ಲಿ ಕಲಿರೋ ಪೋಸ್ಟ್ ನೋಡಿ ಸ್ನೇಹಿತರೆ ಮೊದಲೇದಾಗಿ ಆಹಾರ ಒಂದು ಸುರಕ್ಷಿತ ಅಧಿಕಾರಿ ಹುದ್ದೆ ಎರಡನೇದಾಗಿ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಮೂರನೇದಾಗಿ ಆಹಾರ ಒಂದು ಸಹಾಯಕ ಹುದ್ದೆ ಗುಮಾಸ್ತ ಹುದ್ದೆ ಮತ್ತು ಸಹಾಯಕ ಪಿಯೋನ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನೋಡ್ಕೊಂಡು ಅರ್ಜಿಯ ಮತ್ತು ಟೋಟಲ್ ಆಗಿ ಆರ್ ಸಾವಿರಕ್ಕಿಂತ ಅಧಿಕ ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ನಮ್ ಕರ್ನಾಟಕ ರಾಜ್ಯದಲ್ಲಿ ಏಳ್ನೂರ ಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಇರತ್ತೆ ಈ ಒಂದು ಪೋಸ್ಟ್ ಕರ್ನಾಟಕದ ಎಲ್ಲಾ ಒಂದು ಜಿಲ್ಲೆಯಲ್ಲಿ ಖಾಲಿ ಇರೋ ಪೋಸ್ಟ್ ಆಗಿರತ್ತೆ ಮತ್ತು ಇದು ಕೇಂದ್ರ ಸರ್ಕಾರ ಹುದ್ದೆ ಇರೋದ್ರಿಂದ ಮತ್ತು ಇದು ಖಾಯಂ ಹುದ್ದೆ ಆಗಿರತ್ತೆ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸೋದ್ರಿಂದ ತುಂಬಾ ಜನ ವೆಬ್ಸೈಟ್ ಕೇಳ್ತಾರ ಇದೇ ಒಂದು ವೆಬ್ಸೈಟ್ ಮುಖಾಂತರ ಗೆ ಸಲ್ಲಿಸಬೇಕು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಫ್ ಸಿ ಐ ಜೀವನಿಗೆ ಬಿಟ್ಟು ನೋಡ್ಕೊಂಡು ಮೊದಲಿಗೆ ರಿಜಿಸ್ಟರ್ ಆಗಿ ಆಮೇಲೆ ಆಗಿ ಮುನ್ಕೊಂಡು ಅರ್ಜಾನ ಸಲ್ಲಿಸೆ ಮೊದಲಿಗೆ ತಿಳಿಸ್ಕೊಟ್ಟಂತೆ ಅಖಿಲ ಭಾರತದ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸ್ತಾರೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಮತ್ತು ಪುರುಷ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸ್ತಾರೆ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ನೋಡಿ ಮೊದಲೇ ನಮಗೆ ಒಂದು ಪರೀಕ್ಷೆ ರೆ ಈ ಒಂದು ಪರೀಕ್ಷೆ ಏನಾದರೂ ಪಾಸ್ ಆದ್ರೆ ಎರಡನೇದಾಗಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ ಮುಂದೆ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತಂತ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಮಗೆ ಚೇಂಜಸ್ ಕೂಡ ಮಾಡಿರ್ತಾರೆ ಡಾಕ್ಯುಮೆಂಟ್ಸ್ ಮತ್ತೆ ಸಾವಿರದ ಇಪ್ಪತ್ನಾಲ್ಕ ಬರಬೇಕಂದ್ರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಸಮಯದಲ್ಲಿ ಅದೇನು ಎಂತ ಮುಂದುಗಡೆ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ಇಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರದ ಎರಡು ಎರಡು ನೂರರಿಂದ ಇಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಎರಡ್ ಪ್ರತಿ ತಿಂಗಳು ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ಇರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ನಿಮಗೆ ವೇತನ ಸೇನೆ ಕೂಡ ನೀಡೋದ್ರಿಂದ ಇಲ್ಲಿ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಸ್ವಲ್ಪ ಹೆಚ್ಚಿಗೆ ಆಗತ್ತೆ ಏನ ಎರಡನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಐದುನೂರು ರೂಪಾಯಿ ತನಕ ಹೆಚ್ಚಾಗತ್ತೆ ಮೂರನೇ ವರ್ಷದಲ್ಲಿ ಆರುನೂರ ಐವತ್ತು ರೂಪಾಯಿ ತನಕ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಭಾಷೆ ಕೂಡ ಕಮೆಂಟ್ ಮಾಡಬಹುದು ಯಾವುದೇ ರೀತಿಯಾಗಿ ತೊಂದರೆ ಇರಲ್ಲ ಇನ್ನೊಂದು ಸ್ನೇಹಿತರೆ ಇದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ವಯಸ್ಸಿನ ಮಿತಿಗೆ ಬರೋದಾದ್ರೆ ವಯಸ್ಸಿನ ಮಿತಿ ಸೇಮ್ ಇರತ್ತೆ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ ಅಲ್ಲ ಎರಡ್ ಸಾವಿರದ ಇಪ್ಪತ್ ಇಲ್ಲಿ ಹಿಂದ್ಗಡೆ ಏನು ಕೊಟ್ಟಿದಾರಲ್ಲ ಅದೇ ರೀತಿಯಾಗಿ ವಯಸ್ಸಿನ ಮಿತಿ ಇರತ್ತೆ ಆದ್ರೆ ಗರಿಷ್ಠ ಗರಿಷ್ಠ ವಯಸ್ಸು ಮತ್ತು ವಯಸ್ಸಿನ ಮಿತಿಲಿ ಕೂಡ ಸರಿಲಿಕ್ಕೆ ಕೊಟ್ಟಿರ್ತಾರೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಇಲ್ಲಿ ಕನಿಷ್ಠ ನಿಮ್ಗೆ ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ನಲವತ್ತು ವರ್ಷ ತನಕ ಇರತ್ತೆ ಆದ್ರೆ ವಯಸ್ಸಿನ ಮಿತಿಗೆ ಸರಿಲಿಕ್ಕೆ ಇಲ್ಲಿ ಸುಮಾರು ಮೂರು ವರ್ಷ ತನಕ ಇರತ್ತೆ ಓಬಿಸಿ ಅಭ್ಯರ್ಥಿಗೆ ಅದೇ ಒಂದು ಟಿ ಅಭ್ಯರ್ಥಿ ಆಗಿದ್ರೆ ನಿಮಗೆ ಇಲ್ಲಿ ಐದು ವರ್ಷ ತನಕ ಸಡಿಲಿಕರ ಆತ ಮೊದಲಿಗೆ ನೀವು ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮತ್ತೆ ನಾವು ಸರ್ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ತುಂಬ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಇಲ್ಲಿ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗೆ ಎರಡು ನೂರ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಅದೇ ಒಂದು ಎಸ್ಎಸ್ಟಿ ಅಭ್ಯರ್ಥಿಗೆ ಯಾವುದೇ ರೀತಿಗೆ ಅರ್ಜು ಶುಲ್ಕ ಅಂತ ಇರೋದಿಲ್ಲ ಡೈರೆಕ್ಟ್ ಆಗಿ ಉಚಿತವಾಗಿ ನೀವು ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಸಾಮಾನ್ಯ ವರ್ಗದವರಿಗೆ ನೂರು ರೂಪಾಯಿ ಇಡಬಹುದು ಆದ್ರೆ ಎರಡ್ ನೂರು ರೂಪಾಯಿ ಇಟ್ಟಿದ್ದಾರೆ ಇಷ್ಟೊಂದು ಇಲ್ಲಿ ಲಂಚ ತಿರ್ ಅಂದ್ರೆ ಈ ಒಂದು ಇಲಾಖೆದವರು ಅದನ್ನ ಬಾಯಿಂದ ಹೇಳಕ್ ಆಗಲ್ಲ ನೀವೇ ನಿಮ್ ಕಣ್ಣಾರ್ ನೋಡಬಹುದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೇವೆ ಒಂದೊಂದು ಇಲಾಖೆಯಲ್ಲಿ ಸುಮಾರು ಐದು ಸಾವಿರ ಎರಡು ಸಾವಿರ ಒಂದು ಸಾವಿರ ತನಕ ಕೂಡ ಈ ಒಂದು ಅರ್ಜಿ ಶುಲ್ಕ ನೋಡಿದ್ದೇವೆ ಅದ್ರ ಬಿ ಕೂಡ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ ಆದಷ್ಟು ಚಾನಲ್ ನಲ್ಲಿ ವಿಡಿಯೋಗಳು ಯಾರು ನೋಡಿಲ್ಲ ನೋಡ್ಕೊಳ್ಳಿ ಇಷ್ಟೊಂದು ಅರ್ಜಿ ಶುಲ್ಕ ತಗೊಳ್ಳೋದು ತಪ್ಪ ಅನ್ಸುತ್ತೆ ಬಾಳ ನೂರು ರೂಪಾಯಿ ತಗೊಳ್ಳಿ ಈ ಒಂದು ಅರ್ಜಿ ಶುಲ್ಕ ಅಂತ ಹೇಳಿ ಆದ್ರೆ ಈ ಒಂದು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗೆ ಎರಡ್ ನೂರ ಐವತ್ತು ರೂಪಾಯಿ ಇಲ್ಲಿ ತಗೊಂಡಿದ್ದಾರೆ ಇಷ್ಟೊಂದು ಲಂಚ ತಗೋಬಾರದು ಆದ್ರೆ ತಗೋತಿದ್ದಾರೆ ಇದ್ರ ಬಗ್ಗೆ ನೀವೇ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇನ್ನು ಶೈಕ್ಷಣಿಕ ಅರ್ಹತೆಗಬಾರ್ದಾದ್ರೆ ನೋಡಿ ಅಂತ ಮೊದ್ಲೇದಾಗಿ ಇಲ್ಲಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಹತ್ತನೇ ಪಾಸ್ ಆಗಿರಬೇಕು ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಮತ್ತು ಇದ್ರ ಜೊತೆಗೆ ಯಾವುದೇ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ ಇಷ್ಟೊಂದು ಶೈಕ್ಷಣಿಕ ಅರ್ಹತೆ ಇನ್ನು ಕೊನೆಯದಾಗಿ ಪ್ರಮುಖ ದಿನಾಂಕಗಳು ಈಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮತ್ತು ಕೊನೆಯ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಜನ ಒಂದು ಕೊನೆಯ ದಿನಾಂಕ ತನಕ ಕಾಯ್ತಾ ಇರ್ತಾರೆ ಯಾರು ಕೂಡ ಕಾಯ್ಕೋಬೇಡಿ ಯಾಕಂದ್ರೆ ಕೊನೆಯ ದಿನಾಂಕ ಮುಗಿದ ಮೇಲೆ ನೀವು ಮತ್ತೆ ಅರ್ಜಿ ಸಲ್ಲಿಸೋಕಾದ್ರೆ ಅರ್ಜಿ ತಗೊಳ್ಳೋದಲ್ಲ ಅಲ್ಲಿ ಆಪ್ಷನ್ ಓಪನ್ ಆಗೋದಲ್ಲ ಸರ್ ಎಲ್ಲಿ ಆಪ್ಷನ್ ಓಪನ್ ಆಗ್ತಾ ಇಲ್ಲ ಸುಳ್ಳು ಹೇಳಿದಾರೆ ಅಂತ ತುಂಬಾ ಜನ ಹೇಳಿದ್ದಾರೆ ನೋಡಿಸಿ ಸ್ನೇಹಿತರೆ ಆದಷ್ಟು ಕೊನೆಯ ದಿನಕ್ಕೆ ಇರೋ ತನಕ ನೀವು ಅರ್ಜಿ ಸಲ್ಲಿಸಿ ಬೆಸ್ಟ್ ಅದು ಆದಷ್ಟು ನೋಡಿಸಿ ಸ್ನೇಹಿತರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಭಾಷೆ ಕೂಡ ಕಮೆಂಟ್ ಮಾಡಬಹುದು